हाय स्नेहितरे, वेलकम टू कुयंपु अकाडमी। स्नेहितरे, ई वीडियोदल्लि सेप्टेंबर तिंगळदु संपूर्ण प्रचलित घटने बग्गे डिस्कस माडोण। स्नेहितरे, मुंदे बरुव विविध स्पर्धात्मक परीक्षेगळिगे ई वीडियो तुंबा यूज़फुल आगुत्ते। स्नेहितरे, वीडियोवन्नु संपूर्णवागि कोनेवरेगू नोडि, याकेंद्रे ई वीडियोगे संबंधपट्ट नावु कोनेयल्लि एरडु क्वेश्चन्गळन्नु केळलागुवुदु, अदक्के नीवु कमेंट रूपदल्लि निम्म उत्तरवन्नु तिळिसबहुदु। स्नेहितरे, अदक्किंत मुंचे नीवु नम्म चानेल्गे सब्स्क्रैब् आगिल्लेंद्रे ई कूडले सब्स्क्रैब् आगि ಮತ್ತು ನಿಮ್ಮ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ। ಸ್ನೇಹಿತರೆ, ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ। ಯಾವ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಪಿಂಚಣಿದಾರರ ಕಾರ್ನರ್ ಹೆಸರಿನ ಆಪ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯುರಿಟಿ ಫೋರ್ಸ್, ಬಿ ನ್ಯಾಷನಲ್ ಸೆಕ್ಯುರಿಟಿ ಗಾರ್ಡ್, ಸಿ सेंट्रल रिजर्व पुलिस फोर्स, डी बॉर्डर सेक्युरिटी फोर्स। इदक्के सरियाद उत्तर स्नेहितरे, ए सेंट्रल इंडस्ट्रियल सेक्युरिटी फोर्स। केंद्रीय कैगारिका भद्रता पड़े सीआईएसएफ पिंचणीदाररोंदिगे संपर्कदल्लिरलु मत्तु अवुगळन्नु डिजिटल प्लाटफार्म गे वन स्टॉप परिहारवागी तरलु मोबाइल अप्लिकेशन पिंचणी कॉर्नर अन्नु प्रारंभिसिदे। इदु कोविड 19 सांक्रामिक हिन्नेलेयल्लि प्रारंभिसलाद इलेक्ट्रानिक आफीस अप्लिकेशन ई कार्यालयवोंदु भागवागिदे। ಸಿ ಎಸ್ ಎಫ್ನ ಸ್ಥಾಪನೆ ಮಾರ್ಚ್ 10, 1969। ಸಿ ಎಸ್ ಎಫ್ನ ಜನರಲ್ ಡೈರೆಕ್ಟರ್ ರಾಜೇಶ್ ರಂಜನ್। ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಉರ್ದು ಭಾಷೆಯ ಪ್ರಚಾರಕ್ಕಾಗಿ ರಾಷ್ಟ್ರೀಯ ಮಂಡಳಿಯ ಪ್ರಧಾನ ಕಚೇರಿ ಈ ಕೆಳಗಿನ ನಗರದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ವಿಶಾಖಪಟ್ಟಣ, ಬಿ ನವದೆಹಲಿ, ಸಿ ಕಲ್ಕತ್ತಾ, ಡಿ ಮುಂಬೈ। ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ, ಬಿ ನವದೆಹಲಿ। ಎರಡು ದಿನಗಳ ವಿಶ್ವ ಉರ್ದು ಸಮ್ಮೇಳನವನ್ನು ಆಗಸ್ಟ್ 27-28, 2023 ಉರ್ದು ಭಾಷೆಯ ಪ್ರಚಾರಕ್ಕಾಗಿ ರಾಷ್ಟ್ರೀಯ ಮಂಡಳಿ ಆಯೋಜಿಸಿದೆ। ಎನ್ ಸಿ ಪಿ ಯು ಎಲ್ ಒಂದು ಸ್ವಾಯತ್ತ ಸಂಸ್ಥೆಯಾಗಿದ್ದು ಇದನ್ನು ಏಪ್ರಿಲ್ 1990 ಸ್ಥಾಪನೆಯಾಯಿತು। ಭಾರತದ ಸಂವಿಧಾನದ 8ನೇ ವೇಳಾಪಟ್ಟಿಯಲ್ಲಿ ಸಾಂವಿಧಾನಿಕವಾಗಿ ಮಾನ್ಯತೆ ಪಡೆದ 22 ಭಾಷೆಗಳಲ್ಲಿ ಉರ್ದು ಭಾಷೆ ಒಂದಾಗಿದೆ। ಎನ್ ಸಿ ಪಿ ಯು ಎಲ್ ಎಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಪ್ರೊಮೋಷನ್ ಆಫ್ ಉರ್ದು ಲ್ಯಾಂಗ್ವೇಜ್। ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, 2018-19 ಸಾಲಿನ ರಾಜ್ಯಗಳ ವ್ಯಾಪಾರ ಸುಧಾರಣೆ ಕ್ರಿಯಾ ಯೋಜನೆಯ ಶ್ರೇಯಾಂಕದಲ್ಲಿ ಭಾರತದ ಯಾವ ರಾಜ್ಯವು ಅಗ್ರಸ್ಥಾನ ಪಡೆದಿದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ಆಂಧ್ರ ಪ್ರದೇಶ, ಬಿ ಮಹಾರಾಷ್ಟ್ರ, ಸಿ ಕರ್ನಾಟಕ, ಡಿ ತಮಿಳುನಾಡು। ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ, ಎ ಆಂಧ್ರ ಪ್ರದೇಶ್। 2018-19 ಸಾಲಿನ ರಾಜ್ಯಗಳ ವ್ಯಾಪಾರ ಸುಧಾರಣಾ ಕ್ರಿಯಾ ಯೋಜನೆಯ ಶ್ರೇಯಾಂಕದಲ್ಲಿ 4ನೇ ಆವೃತ್ತಿಯಲ್ಲಿ ಆಂಧ್ರ ಪ್ರದೇಶ ರಾಜ್ಯವು ಅಗ್ರಸ್ಥಾನ ಪಡೆದಿದೆ। ಇದನ್ನು ದಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಶ್ರೇಯಾಂಕ ಎಂದು ಕರೆಯಲಾಗುತ್ತದೆ। ಶ್ರೇಯಾಂಕವನ್ನು ಕೇಂದ್ರ ಹಣಕಾಸು ಸಚಿವ ಶ್ರೀ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ। ಶ್ರೇಯಾಂಕದಲ್ಲಿ ಉತ್ತರ ಪ್ರದೇಶ ರಾಜ್ಯವು 2ನೇ ಸ್ಥಾನ ಪಡೆದರೆ ತೆಲಂಗಾಣ ರಾಜ್ಯವು 3ನೇ ಸ್ಥಾನ ಪಡೆದಿದೆ। ನೆಕ್ಸ್ಟ್ ಕ್ವೆಶ್ಚನ್ ಸ್ನೇಹಿತರೆ, 5ನೇ ಬ್ರಿಕ್ಸ್ ಸಾಂಸ್ಕೃತಿಕ ಮಂತ್ರಿಗಳ ಸಭೆಯಲ್ಲಿ ಭಾರತದಿಂದ ಈ ಕೆಳಗಿನವರಲ್ಲಿ ಯಾರು ಪ್ರತಿನಿಧಿಸಿದರು? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ನಿತಿನ್ ಗಡ್ಕರಿ, ಬಿ ಪಿಯೂಷ್ ಗೋಯಲ್, ಸಿ ಪ್ರಹ್ಲಾದ್ ಸಿಂಗ್ ಪಟೇಲ್, ಡಿ ರಾಜನಾಥ್ ಸಿಂಗ್। ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ, ಸಿ ಪ್ರಹ್ಲಾದ್ ಸಿಂಗ್ ಪಟೇಲ್।
ಐದನೇ ಬ್ರಿಕ್ಸ್ ಸಾಂಸ್ಕೃತಿಕ ಮಂತ್ರಿಗಳ ಸಭೆ ರಷ್ಯಾದ ಒಕ್ಕೂಟ ಅಧ್ಯಕ್ಷತೆಯಲ್ಲಿ ನಡೆಯಿತು. ಐದನೇ ಬ್ರಿಕ್ಸ್ ಸಾಂಸ್ಕೃತಿಕ ಮಂತ್ರಿಗಳ ಸಭೆಯಲ್ಲಿ ಭಾರತವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ರವರು ಪ್ರತಿನಿಧಿಸಿದರು. ಸಭೆಯಲ್ಲಿ ಭಾಗವಹಿಸಿದರು ಬ್ರಿಕ್ಸ್ ದೇಶದಲ್ಲಿನ ಸಾಂಸ್ಕೃತಿಕ ಕ್ಷೇತ್ರದ ಸಾಂಕ್ರಾಮಿಕ ಶಾಸ್ತ್ರದ ಪರಿಸ್ಥಿತಿಯ ಪ್ರಭಾವದ ಕುರಿತು ಚರ್ಚಿಸಿದರು. ಬ್ರಿಕ್ಸ್ದಲ್ಲಿ ಐದು ರಾಷ್ಟ್ರಗಳು ಕಂಡುಬರುತ್ತದೆ: ಭಾರತ, ಬ್ರೆಜಿಲ್, ರಷ್ಯಾ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಈ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಹೊಸ ಮಾಹಿತಿ ತಂತ್ರಜ್ಞಾನ ನೀತಿಯನ್ನು ಅನುಮೋದಿಸಿದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ಕರ್ನಾಟಕ, ಬಿ ಮಧ್ಯಪ್ರದೇಶ್, ಸಿ ಜಾರ್ಖಂಡ್, ಡಿ ಪಶ್ಚಿಮ ಬಂಗಾಳ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಎ ಕರ್ನಾಟಕ. ಸೆಪ್ಟೆಂಬರ್ 3, 2020 ಕರ್ನಾಟಕ ಕ್ಯಾಬಿನೆಟ್ 2020 ಹೊಸ ಮಾಹಿತಿ ತಂತ್ರಜ್ಞಾನ ನೀತಿಯನ್ನು ಅಂಗೀಕರಿಸಿತ್ತು. $1 trillion ಗುರಿಯನ್ನು ಸಾಧಿಸುವಲ್ಲಿ ರಾಜ್ಯವು ತನ್ನ ಕೊಡುಗೆಯನ್ನು ಹೆಚ್ಚಿಸಲು ಈ ನೀತಿ ಸಹಾಯ ಮಾಡುತ್ತದೆ. ಅಲ್ಲದೆ ಈ ನೀತಿಯು ರಾಜ್ಯಕ್ಕೆ 6 ದಶಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ನೀತಿಯನ್ನು 2020 ಮತ್ತು 2025 ನಡುವೆ ಕಾರ್ಯಗತಗೊಳಿಸಲಾಗುವುದು. ಕರ್ನಾಟಕ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವ ರಾಜ್ಯವಾಗಿದೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಏಷ್ಯಾ ಮತ್ತು ಪೆಸಿಫಿಕ್ಗಾಗಿ 35ನೇ ಆಹಾರ ಮತ್ತು ಕೃಷಿ ಸಂಸ್ಥೆ ಪ್ರಾದೇಶಿಕ ಸಮ್ಮೇಳನಕ್ಕೆ ಈ ಕೆಳಗಿನ ಯಾವ ರಾಷ್ಟ್ರವು ಅತಿಥಿಯಾಗಿ ವಹಿಸಿದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ಬಾಂಗ್ಲಾದೇಶ್, ಬಿ ಭೂತಾನ್, ಸಿ ನೇಪಾಳ್, ಡಿ ಮಯನ್ಮಾರ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಬಿ ಭೂತಾನ್. ಏಷ್ಯಾ ಮತ್ತು ಪೆಸಿಫಿಕ್ಗಾಗಿ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಾದೇಶಿಕ ಸಮ್ಮೇಳನದ 35ನೇ ಅಧಿವೇಶನ ಭೂತಾನ್ ಅತಿಥಿಯ ರಾಷ್ಟ್ರದ ಅಧ್ಯಕ್ಷರ ಅಡಿಯಲ್ಲಿ ಸೆಪ್ಟೆಂಬರ್ 1-4 ನಡೆಯಿತು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ರಾಜ್ಯ ಸಚಿವ ಪುರುತೋಷಮ್ ಅವರು ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದರು. ಬಾಂಗ್ಲಾದೇಶವು 2022 ಏಷ್ಯಾ ಮತ್ತು ಪೆಸಿಫಿಕ್ಗಾಗಿ 36ನೇ ಪ್ರಾದೇಶಿಕ ಸಮ್ಮೇಳನವನ್ನು ಆಯೋಜಿಸುತ್ತದೆ. ಮೊದಲ ಪ್ರಾದೇಶಿಕ ಸಮ್ಮೇಳನವು ಭಾರತದ ಬೆಂಗಳೂರಿನಲ್ಲಿ 1953 ನಡೆಯಿತು. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಸ್ಪ್ಯಾರೋ ಹೆಸರಿನ ಆನ್ಲೈನ್ ಕಾರ್ಯಕ್ಷಮತೆ ಮೌಲ್ಯಮಾಪನ ವ್ಯವಸ್ಥೆಯನ್ನು ಯಾವ ಕೇಂದ್ರಾಡಳಿತ ಪ್ರದೇಶವನ್ನು ಪ್ರಾರಂಭಿಸಿದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ಅಂಡಮಾನ್ ನಿಕೋಬಾರ್, ಬಿ ಜಮ್ಮು ಮತ್ತು ಕಾಶ್ಮೀರ್, ಸಿ ಲಕ್ಷದ್ವೀಪ, ಡಿ ಮೇಲಿನ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಬಿ ಜಮ್ಮು ಮತ್ತು ಕಾಶ್ಮೀರ್. ಜಮ್ಮು ಮತ್ತು ಕಾಶ್ಮೀರ ಆಡಳಿತಾತ್ಮಕ ಸೇವಾ ಅಧಿಕಾರಿಗಳಿಗಾಗಿ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾರವರು ಆನ್ಲೈನ್ ಪೋರ್ಟಲ್ ಸ್ಮಾರ್ಟ್ ಪರ್ಫಾರ್ಮೆನ್ಸ್ ಪ್ರೆಸ್ ರಿಪೋರ್ಟ್ ರೆಕಾರ್ಡಿಂಗ್ ಆನ್ಲೈನ್ ವಿಂಡೋವನ್ನು ಪ್ರಾರಂಭಿಸಿದರು. ಸ್ಪ್ಯಾರೋ ಅಂದರೆ ಸ್ಮಾರ್ಟ್ ಪರ್ಫಾರ್ಮೆನ್ಸ್ ಅಪರೆಸಲ್ ರಿಪೋರ್ಟ್ ರೆಕಾರ್ಡಿಂಗ್ ಆನ್ಲೈನ್ ವಿಂಡೋ ವ್ಯವಸ್ಥೆಯು 1289 ಅಧಿಕಾರಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ. ಅಧಿಕಾರಿಗಳ ಕಾರ್ಯಕ್ಷಮತೆಯ ಮೌಲ್ಯಮಾಪನಗಳನ್ನು ಸಮಯೋಚಿತವಾಗಿ ಪೂರ್ಣಗೊಳಿಸುವುದನ್ನು ಖಚಿತಪಡಿಸುತ್ತದೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಹಿಮಾಚಲ್ ಪ್ರದೇಶ ರಾಜ್ಯ ರಸ್ತೆಗಳ ಪರಿವರ್ತನೆ ಯೋಜನೆಯ ಅನುಷ್ಠಾನಕ್ಕಾಗಿ ಯಾವ ಸಂಸ್ಥೆಯು $82 million ಅನುಮೋದಿಸಿದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಬಿ
ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಸಿ ವರ್ಲ್ಡ್ ಬ್ಯಾಂಕ್, ಡಿ ನೋನ್ ಆಫ್ ದಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಸಿ ವರ್ಲ್ಡ್ ಬ್ಯಾಂಕ್. ಹಿಮಾಚಲ ಪ್ರದೇಶ ರಾಜ್ಯ ರಸ್ತೆಗಳ ಪರಿವರ್ತನೆ ಯೋಜನೆಯ ಅನುಷ್ಠಾನಕ್ಕಾಗಿ ವಿಶ್ವ ಬ್ಯಾಂಕ್ 82 ಮಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯದ ಸಾಲ ಮೊತ್ತವನ್ನು ಅನುಮೋದಿಸಿದೆ. ಇದು ಸ್ಥಿತಿ ಸುರಕ್ಷತೆಯನ್ನು ಸುಧಾರಿಸುವ ಮೂಲಕ ಹಿಮಾಚಲ ಪ್ರದೇಶದ ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಸಂಸ್ಥೆಗಳನ್ನು ಬಲಪಡಿಸುತ್ತದೆ. ವಿಶ್ವಬ್ಯಾಂಕ್ ಸ್ಥಾಪನೆಯಾಗಿದ್ದು 1944. ಇದರ ಕೇಂದ್ರ ಕಚೇರಿ ಕಂಡುಬರುವುದು ಅಮೆರಿಕ ದೇಶದ ವಾಷಿಂಗ್ಟನ್ DC. ಈ ಬ್ಯಾಂಕಿನ ಪ್ರಸ್ತುತ ಅಧ್ಯಕ್ಷ ಡೇವಿಡ್ ಮಲ್ಪಾಸ್. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಮಾಹಿತಿಗೆ ಸಾರ್ವತ್ರಿಕ ಪ್ರದೇಶಕ್ಕಾಗಿ ಅಂತಾರಾಷ್ಟ್ರೀಯ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ September 25, ಬಿ September 26, ಸಿ September 27, ಡಿ September 28. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಡಿ September 28. ಮಾಹಿತಿಯ ಸಾರ್ವತ್ರಿಕ ಪ್ರದೇಶಕ್ಕಾಗಿ ಅಂತಾರಾಷ್ಟ್ರೀಯ ದಿನವನ್ನು ಸಾಮಾನ್ಯವಾಗಿ ಮಾಹಿತಿ ಪ್ರದೇಶ ದಿನ ಎಂದು ಕರೆಯಲಾಗುತ್ತದೆ. ಆರಂಭದಲ್ಲಿ ಈ ದಿನವನ್ನು ಯುನೆಸ್ಕೋ 2015 November ಗೊತ್ತುಪಡಿಸಿತ್ತು ಮತ್ತು ಇನ್ನೂ ಮೊದಲು September 28, 2016 ನಡೆಸಲಾಯಿತು. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಅಂತ್ಯೋದಯ ದಿವಸವನ್ನು ಈ ಕೆಳಗಿನ ಯಾವ ದಿವಸವು ಭಾರತದಲ್ಲಿ ಆಚರಿಸಲಾಗುತ್ತದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ September 24, ಬಿ September 25, ಸಿ September 27, ಡಿ September 28. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಬಿ September 25. ಪ್ರತಿ ವರ್ಷ September 25 ಭಾರತವು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮದಿನಾಚರಣೆಯನ್ನು ಅಂತ್ಯೋದಯ ದಿವಸವನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಮೋದಿ ಸರ್ಕಾರ September 25, 2014 ಘೋಷಿಸಿತ್ತು. 2019 ಮಥುರಾದಲ್ಲಿ ಜನಿಸಿದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಭಾರತೀಯ ಜನಸಂಘದ ಪ್ರಮುಖ ನಾಯಕರಲ್ಲಿ ಒಬ್ಬರು. ಅವರು 1953 to 1968 ಭಾರತೀಯ ಜನಸಂಘದ ನಾಯಕರಾಗಿದ್ದರು. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ವಿದ್ಯಾರ್ಥಿಗಳಿಗೆ ಉದ್ಯೋಗ ಪಡೆಯಲು ಸಹಾಯ ಮಾಡಲು ಯುರೈಸ್ ಎಂಬ ಪೋರ್ಟಲನ್ನು ಯಾವ ರಾಜ್ಯ ಸರ್ಕಾರವು ಆರಂಭಿಸಿದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ಉತ್ತರ ಪ್ರದೇಶ, ಬಿ ಕರ್ನಾಟಕ, ಸಿ ಗುಜರಾತ್, ಡಿ ಪಂಜಾಬ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಎ ಉತ್ತರ ಪ್ರದೇಶ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು 2020 September 24 ಯುರೈಸ್ ಎಂಬ ಏಕೀಕೃತ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು. ಯುರೈಸ್ ಪೋರ್ಟಲ್ ಸುಮಾರು 20 ಲಕ್ಷ ವಿದ್ಯಾರ್ಥಿಗಳಿಗೆ ಕಲಿಕೆ ಸಮಾಲೋಚನೆ ಮತ್ತು ರಾಜ್ಯದಲ್ಲಿ ಉದ್ಯೋಗ ಪಡೆಯುವಲ್ಲಿ ಮಾರ್ಗದರ್ಶನ ನೀಡಲಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅನುಷ್ಠಾನದ ಜೊತೆಗೆ ಇಂತಹ ಏಕೀಕೃತ ಪೋರ್ಟಲ್ ಅನ್ನು ಪ್ರಾರಂಭಿಸಿದ ಭಾರತ ದೇಶದ ಮೊದಲ ರಾಜ್ಯ ಆಗಿದೆ. ಉತ್ತರ ಪ್ರದೇಶ ರಾಜಧಾನಿ ಲಖನೌ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ವಿಶ್ವಸಂಸ್ಥೆಯೊಂದಿಗೆ ಡಿಸೆಂಬರ್ನಲ್ಲಿ ಜಾಗತಿಕ ಹವಾಮಾನ ಶೃಂಗಸಭೆಯನ್ನು ಯಾವ ರಾಷ್ಟ್ರ ಆಯೋಜಿಸುತ್ತದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ಅಮೆರಿಕಾ, ಬಿ ಯುನೈಟೆಡ್ ಕಿಂಗ್ಡಮ್, ಸಿ ಇಂಡೋನೇಷ್ಯಾ, ಡಿ ನ್ಯೂಜಿಲ್ಯಾಂಡ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಬಿ ಯುನೈಟೆಡ್ ಕಿಂಗ್ಡಮ್.
2015 ಪ್ಯಾರಿಸ್ ಒಪ್ಪಂದದ 5ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಬ್ರಿಟನ್ ಮತ್ತು ಡಿಸೆಂಬರ್ 12 ಜಾಗತಿಕ ಹವಾಮಾನ ಶೃಂಗಸಭೆಯನ್ನು ಸಹ ಅತಿಥಿ ವಹಿಸಲಿವೆ. ಹೆಚ್ಚು ಮಹತ್ವಾಕಾಂಕ್ಷೆಯ ಮತ್ತು ಉತ್ತಮ ಗುಣಮಟ್ಟದ ಹವಾಮಾನ ಯೋಜನೆಗಳನ್ನು ಪ್ರಸ್ತುತಪಡಿಸಲು ಅನೇಕ ಕಾರ್ಯ ಸರ್ಕಾರಗಳು ನಾಯಕರು ಪಾಲ್ಗೊಳ್ಳುವಿಕೆಯನ್ನು ಶೃಂಗಸಭೆಯು ನೋಡಲಿದೆ. ಯುಎನ್ ಸೆಕ್ರೆಟರಿ ಜನರಲ್ ಅಂಟೋನಿಯೋ ಗುಟ್ರಸನ್ ಮತ್ತು ಯುಕೆ ಪ್ರಧಾನ ಬೋರಿಸ್ ಜಾನ್ಸನ್ ಈ ಕಾರ್ಯಕ್ರಮವನ್ನು ಸಹ ನಿರೂಪಿಸಲಿದ್ದಾರೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ತುಂಜಾ ಪರಿಸರ ಪೀಳಿಗೆಯ UNEP ಭಾರತದ ಪ್ರಾದೇಶಿಕ ರಾಯಭಾರಿಯಾಗಿ ನೇಮಕಗೊಂಡವರು ಯಾರು? ಇದಕ್ಕೆ ಆಪ್ಷನ್ಸ್ ಸ್ನೇಹಿತರೆ, ಆಪ್ಷನ್ ಎ ಖುಷಿ ಚಿಂಡಾಲಿಯಾ, ಬಿ ಜ್ಯೋತಿ ಶರ್ಮಾ, ಸಿ ಅನನ್ಯ ತ್ರಿಪಾಠಿ, ಡಿ ಕೀರ್ತಿ ಕುಮಾರಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಎ ಖುಷಿ ಚಿಂಡಾಲಿಯಾ. ಗುಜರಾತಿನ ಸೂರತನ ಖುಷಿ ಚಿಂಡಾಲಿಯಾ ಎಂಬ 17 ವರ್ಷದ ಬಾಲಕಿಯನ್ನು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ತುಂಜಾ ಪರಿಸರ ಪೀಳಿಗೆಯಿಂದ ಭಾರತದ ಪ್ರಾದೇಶಿಕ ರಾಯಭಾರಿಯಾಗಿ ನೇಮಿಸಲಾಗಿದೆ. ತನ್ನ ಹೊಸ ಪಾತ್ರದಲ್ಲಿ ಕೃಷಿ ಹವಾಮಾನ ಬದಲಾವಣೆ ಮತ್ತು ಪರಿಸರ ಸಂರಕ್ಷಣೆ ಮತ್ತು ಪರಿಸರ ಸಂಪತ್ತನ್ನು ಕಾಪಾಡುವ ಅಗತ್ಯತೆಯ ಬಗ್ಗೆ ಜಾಗೃತಿ ಮೂಡಿಸಲಿದ್ದಾರೆ. ಯಾವ ವರ್ಷದಿಂದ ದೇಶಾದ್ಯಂತ 10,500 ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸುವ ಗುರಿಯನ್ನು ಭಾರತ ಸರ್ಕಾರ ಹೊಂದಿದೆ? ಇದಕ್ಕೆ ಆಪ್ಷನ್ಸ್ ಸ್ನೇಹಿತರೆ, ಆಪ್ಷನ್ ಎ ಫೆಬ್ರವರಿ 2022, ಬಿ ಮಾರ್ಚ್ 2025, ಸಿ ಏಪ್ರಿಲ್ 2023, ಡಿ ಡಿಸೆಂಬರ್ 2022. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಬಿ ಮಾರ್ಚ್ 2025. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವ ಶ್ರೀ ಡಿ.ವಿ. ಸದಾನಂದ ಗೌಡ ಅವರು 2025 ಮಾರ್ಚ್ ವೇಳೆಗೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು ಸಂಖ್ಯೆಯನ್ನು 10,500ಕ್ಕೆ ಹೆಚ್ಚಿಸುವ ಗುರಿಯನ್ನು ಹೊಂದಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸಾಮಾನ್ಯ ಜನರಿಗೆ ವಿಶೇಷವಾಗಿ ಬಡವರಿಗೆ ಕೈಗೆಟುವ ದರದಲ್ಲಿ ಗುಣಮಟ್ಟದ ಜನೌಷಧಿಗಳನ್ನು ಒದಗಿಸುವ ಗುರಿ ಹೊಂದಿದೆ. ಇದರೊಂದಿಗೆ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಜನೌಷಧಿ ಕೇಂದ್ರಗಳು ಇರಲಿವೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ರಾಷ್ಟ್ರಕ್ಕೆ ಐತಿಹಾಸಿಕ ಕೋಶಿ ರೈಲು ಮೇಗಾ ಸೇತುವೆಯನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಿದ್ದಾರೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ನಾಗಾಲ್ಯಾಂಡ್, ಬಿ ಪಶ್ಚಿಮ ಬಂಗಾಳ, ಸಿ ಬಿಹಾರ್, ಡಿ ಅರುಣಾಚಲ್ ಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಸಿ ಬಿಹಾರ್. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2020 ಸೆಪ್ಟೆಂಬರ್ 18ರಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾರತೀಯ ರೈಲ್ವೆ ಐತಿಹಾಸಿಕ ಕೋಸಿ ರೈಲು ಮಹಾಸೇತುವೆಯನ್ನು ರಾಷ್ಟ್ರಕ್ಕೆ ಅರ್ಪಿಸಿದರು. ಇದಲ್ಲದೆ ಪ್ರಧಾನಿ ಮೋದಿ ಅವರು ಇತರ 12ಕ್ಕೆ ಭಾರತೀಯ ರೈಲ್ವೆಗಳನ್ನು ಉದ್ಘಾಟಿಸಿದರು. ಬಿಹಾರದ ರಾಜಧಾನಿ ಪಾಟ್ನಾ, ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹಾಗೂ ರಾಜ್ಯಪಾಲ ಫಗು ಚೌಹಾಣ್. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಇತ್ತೀಚೆಗೆ 2020ರ ಡೇಟನ್ ಸಾಹಿತ್ಯ ಶಾಂತಿ ಪ್ರಶಸ್ತಿ ಜೀವಮಾನದ ಸಾಧನೆಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ಮಾರ್ಗರೆಟ್ ಅಟ್ಟಾವುಡ್, ಬಿ ಜಾಕ್ ರೋಲಿಂಗ್, ಸಿ ಸುಂದರ್ ಶ್ಯಾಮ್, ಡಿ ಮೇಲಿನ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಎ ಮಾರ್ಗರೆಟ್ ಅಟ್ಟಾವುಡ್. ಮಾರ್ಗರೆಟ್ ಅಟ್ಟಾವುಡ್ 2020ರ ಡೇಟನ್ ಸಾಹಿತ್ಯ ಶಾಂತಿ ಪ್ರಶಸ್ತಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಶಾಂತಿ, ಸಾಮಾಜಿಕ ನ್ಯಾಯ ಮತ್ತು ಜಾಗತಿಕ ತಿಳುವಳಿಕೆಯನ್ನು ಬೆಳೆಸುವಲ್ಲಿ ಸಾಹಿತ್ಯದ ಶಕ್ತಿಯನ್ನು ಈ ಪ್ರಶಸ್ತಿ ಆಚರಿಸಿತ್ತು. ಇದು ಯುನೈಟೆಡ್ ಸ್ಟೇಟ್ನ ಸಾಹಿತ್ಯ ಪ್ರಶಸ್ತಿಯಾಗಿದೆ. ಮಾರ್ಗರೆಟ್ ಅಟ್ಟಾವುಡ್ ಅವರ ಕಾದಂಬರಿ ದಿ ಹ್ಯಾಂಡ್ಸ್ ಮೇಡ್ ಟೇಲ್ ತುಂಬ ಪ್ರಸಿದ್ಧವಾಗಿದೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಇತ್ತೀಚೆಗೆ ಈ ಸ್ಕೂಟರ್ ರಿಕ್ಷಾಗಳಿಗೆ
ಯಾವ ರಾಜ್ಯ ಸರ್ಕಾರವು ಸಬ್ಸಿಡಿ ಯೋಜನೆಗಳನ್ನು ಘೋಷಿಸಿದೆ? ಇದಕ್ಕೆ ಆಪ್ಷನ್ಸ್ ಸ್ನೇಹಿತರೆ, ಆಪ್ಷನ್ ಎ ರಾಜಸ್ಥಾನ್, ಬಿ ಗುಜರಾತ್, ಸಿ ಪಂಜಾಬ್, ಡಿ ಮಧ್ಯಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಬಿ ಗುಜರಾತ್. ರಾಜ್ಯದಲ್ಲಿ ಬ್ಯಾಟರಿ ಚಾಲಿತ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳು ಬಳಕೆಯನ್ನು ಉತ್ತೇಜಿಸಲು ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ನೆರವು ಯೋಜನೆಯನ್ನು ಪ್ರಕಟಿಸಿದ್ದಾರೆ. ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಉತ್ಪಾದನೆ ಮಾಡುವ ರಾಜ್ಯ ಗುಜರಾತ್ ಆಗಿದೆ. ಗುಜರಾತ್ ರಾಜ್ಯದ ರಾಜಧಾನಿ ಗಾಂಧಿನಗರ್. ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಹಾಗೂ ರಾಜ್ಯಪಾಲ ಆಚಾರ್ಯ ದೇವ್ ವ್ರತ್ ಅವರು ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಇತ್ತೀಚೆಗೆ AICTE ಉತ್ಕೃಷ್ಟ ಸಂಸ್ಥಾನ ವಿಶ್ವಕರ್ಮ ಪ್ರಶಸ್ತಿ 2020 ಗೆದ್ದ ಸಂಸ್ಥೆ ಯಾವುದು? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುಣೆ, ಬಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಚೆನ್ನೈ, ಸಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹರಿಯಾಣ, ಡಿ ಮೇಲಿನ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುಣೆ. ಕೇಂದ್ರೀಯ ಶಿಕ್ಷಣ ಸಚಿವ ಶ್ರೀ ರಮೇಶ್ ಪೋಖ್ರಿಯಾಲ್ ನಿಶಂಕ್ ವಾಸ್ತವಿಕವಾಗಿ 2ನೇ ಉತ್ಕೃಷ್ಟ ಸಂಸ್ಥೆಯ ವಿಶ್ವಕರ್ಮ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. AICTE ಅನುಮೋದಿತ ಸಂಸ್ಥೆಗಳನ್ನು ಪ್ರೇರೇಪಿಸಲು USVE ಪ್ರಶಸ್ತಿಯನ್ನು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ 2019 ಆಯೋಜಿಸುತ್ತಿದೆ. ಈ ವರ್ಷ ಪ್ರಶಸ್ತಿಯ ವಿಷಯವೆಂದರೆ ಇಂಡಿಯಾ ಫೈಟ್ಸ್ ಕೊರೋನಾ. ಪುಣೆಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಟ್ಟಾರೆ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದಿದೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನವನ್ನು ಆಚರಿಸಲು ದೇಶಾದ್ಯಂತ ಆಯೋಜಿಸಲಾದ ವಿಶೇಷ ವಾರದ ಹೆಸರು ಏನಾಗಿದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ಸೇವಾ ಸಪ್ತ, ಬಿ ಆತ್ಮ ನಿರ್ಭರ ಸಪ್ತ, ಸಿ ಸೇವೆಯ ಸ್ವಸ್ಥ, ಡಿ ಸೇವಾ ಮನೋಭಾವ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಎ ಸೇವಾ ಸಪ್ತ. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನವನ್ನು ಆಚರಿಸಲು ಭಾರತೀಯ ಜನತಾ ಪಕ್ಷವು ಒಂದು ವಾರದ ಸೇವಾ ಸಪ್ತವನ್ನು ಆಯೋಜಿಸಿದೆ. September 14-20 ಸಾಮಾಜಿಕ ಸೇವಾ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು September 17, 1950 ಗುಜರಾತ್ ರಾಜ್ಯದಲ್ಲಿ ಜನಿಸಿದರು. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, COVID-19 ಕಾರಣದಿಂದಾಗಿ ನಿಧನರಾದ ಅಶೋಕ್ ಗಸ್ತಿ ಅವರು ಯಾವ ರಾಜ್ಯದಿಂದ ರಾಜ್ಯಸಭಾ ಸಂಸದರಾಗಿದ್ದರು? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ಮಹಾರಾಷ್ಟ್ರ, ಬಿ ಕರ್ನಾಟಕ, ಸಿ ತಮಿಳುನಾಡು, ಡಿ ಆಂಧ್ರ ಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಬಿ ಕರ್ನಾಟಕ. COVID-19 ಕರ್ನಾಟಕದ BJP ರಾಜ್ಯಸಭಾ ಸದಸ್ಯ ಅಶೋಕ್ ಗಸ್ತಿ ಅವರು ನಿಧನರಾದರು. ಅಶೋಕ್ ಗಸ್ತಿ ಅವರು July 22, 2020 ರಾಜ್ಯಸಭೆಯ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಸಭೆಯ ಅಧ್ಯಕ್ಷರು ವೆಂಕಯ್ಯ ನಾಯ್ಡು, ರಾಜ್ಯಸಭೆಯ ಉಪಾಧ್ಯಕ್ಷರು ಹರಿವಂಶ್ ನಾರಾಯಣ್ ಸಿಂಗ್. ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 245 ಹಾಗೂ ಕರ್ನಾಟಕದಿಂದ 12 ಆಯ್ಕೆಯಾಗಿರುತ್ತಾರೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಆಜಾದಿ ಫ್ರೀಡಮ್ ಫೆಸಿಮ್ ಫಿಕ್ಸನ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ಚೇತನ್ ಭಗತ್, ಬಿ ಕಿರಣ್ ದೇಸಾಯಿ, ಸಿ ಅರುಂಧತಿ ರಾಯ್, ಡಿ ಸುನೀತಾ ಕಪೂರ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಸಿ ಅರುಂಧತಿ ರಾಯ್. ಅರುಂಧತಿ ರಾಯ್ ಅವರು ಆಜಾದಿ ಫ್ರೀಡಮ್ ಫಿಕ್ಸಿಮ್ ಫಿಕ್ಷನ್ ಎಂಬ ಪುಸ್ತಕವನ್ನು ಬರೆದರು. 1997 ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಕಾದಂಬರಿ ಮೇಲೆ ಮ್ಯಾನ್ ಬುಕರ್ ಪ್ರಶಸ್ತಿ ಪಡೆದುಕೊಂಡರು. ಇವರು ಮ್ಯಾನ್ ಬುಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. ಇವರು 1961 November 24 ಮೇಘಾಲಯದ ಶಿಲ್ಲಾಂಗ್ದಲ್ಲಿ ಜನಿಸಿದರು. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ,
ಭಾರತದ ಮೊದಲ ಸಂಪರ್ಕವಿಲ್ಲದ ಪಾವತಿ ಕೈಗಡಿಯಾರಗಳಾದ ಟೈಟಾನ್ ಪೇಯನ್ನು ಪ್ರಾರಂಭಿಸಲು ಟೈಟಾನ್ ಕಂಪನಿ ಯಾವ ಬ್ಯಾಂಕ್ನೊಂದಿಗೆ ಪಾಲುದಾರಿಕೆ ಹೊಂದಿದೆ? ಇದಕ್ಕೆ ಆಪ್ಷನ್ಸ್ ಇದ್ದರೆ ಆಪ್ಷನ್ ಎ SBI ಬ್ಯಾಂಕ್, ಬಿ ನಬಾರ್ಡ್ ಬ್ಯಾಂಕ್, ಸಿ RBI ಬ್ಯಾಂಕ್, ಡಿ ಎಕ್ಸಿಮ್ ಬ್ಯಾಂಕ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಎ SBI ಬ್ಯಾಂಕ್. ಟೈಟಾನ್ ಕಂಪನಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನೊಂದಿಗೆ ಪಾಲುದಾರಿಕೆ ಹೊಂದಿದೆ. ಭಾರತದ ಮೊದಲ ಸಂಪರ್ಕವಿಲ್ಲದ ಪಾವತಿ ಕೈಗಡಿಯಾರಗಳನ್ನು ಟೈಟಾನ್ ಪೇ ಎಂದು ಪ್ರಾರಂಭಿಸಿದೆ. ಈ ಕೈಗಡಿಯಾರಗಳನ್ನು ಬಳಸಿಕೊಂಡು SBIನ ಖಾತೆದಾರರು ಪಾವತಿಗಳನ್ನು ಮಾಡಲು ಸಂಪರ್ಕವಿಲ್ಲದ ಪಾವತಿ POS ಯಂತ್ರಗಳಲ್ಲಿ ತಮ್ಮ ಟೈಟಾನ್ ವಾಚನ್ನು ಟ್ಯಾಪ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಗ್ರೇಟ್ ಲರ್ನಿಂಗ್ ಇಟೆಚ್ ಕಂಪನಿನ ಅಂಬಾಸಿಡರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ ಆಪ್ಷನ್ ಎ ಸುನಿಲ್ ಶೆಟ್ಟಿ, ಬಿ ವಿರಾಟ್ ಕೊಹ್ಲಿ, ಸಿ ಶರದ್ ಪವಾರ್, ಡಿ ರೋಹಿತ್ ಶರ್ಮಾ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಬಿ ವಿರಾಟ್ ಕೊಹ್ಲಿ. ವೃತ್ತಿಪರ ಮತ್ತು ಉನ್ನತ ಶಿಕ್ಷಣಕ್ಕಾಗಿ ADTech ಕಂಪನಿಯಾದ ಗ್ರೇಟ್ ಲರ್ನಿಂಗ್ ಭಾರತೀಯ ಕ್ರಿಕೆಟಿಗರ್ ವಿರಾಟ್ ಕೊಹ್ಲಿಯನ್ನು ತನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಿಸಿದೆ. ಗ್ರೇಟ್ ಲರ್ನಿಂಗ್ ವೃತ್ತಿಪರ ಕಲಿಕೆಯ ಜಾಗತಿಕ ಮುಂಚೂಣಿಯಲ್ಲಿದೆ ಮತ್ತು ಉತ್ತಮ ಗುಣಮಟ್ಟ ಶಿಕ್ಷಣ ಮತ್ತು ವೃತ್ತಿಪರ ಪರಿವರ್ತನೆಗಳನ್ನು ನೀಡುವ ಖಾತೆ ಹೊಂದಿದೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ವಿಶ್ವಬ್ಯಾಂಕಿನ ವಾರ್ಷಿಕ ಮಾನವ ಬಂಡವಾಳ ಸೂಚ್ಯಂಕದಲ್ಲಿ ಭಾರತವು ಯಾವ ಸ್ಥಾನದಲ್ಲಿದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ ಆಪ್ಷನ್ ಎ 116, ಬಿ 112, ಸಿ 88, ಡಿ 69. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಎ 116. ವಿಶ್ವಬ್ಯಾಂಕಿನ ವಾರ್ಷಿಕ ಮಾನವ ಬಂಡವಾಳ ಸೂಚ್ಯಂಕದಲ್ಲಿ ಇತ್ತೀಚಿನ ಆವೃತ್ತಿಯಲ್ಲಿ ಭಾರತವು 116 ಸ್ಥಾನ ಪಡೆದಿದೆ. 2019 ಭಾರತದ ಶ್ರೇಣಿ 157 ದೇಶಗಳಲ್ಲಿ 115 ಆಗಿತ್ತು. ಮಾನವ ಬಂಡವಾಳ ಸೂಚ್ಯಂಕವನ್ನು ವಿಶ್ವಬ್ಯಾಂಕ್ ಸಿದ್ಧಪಡಿಸಿದೆ. ಇದು ತನ್ನ ನಾಗರಿಕ ಆರ್ಥಿಕ ಮತ್ತು ವೃತ್ತಿಪರ ಸಾಮರ್ಥ್ಯವನ್ನು ಸಜ್ಜುಗೊಳಿಸುವ ಸಾಮರ್ಥ್ಯದ ಆಧಾರದ ಮೇಲೆ ದೇಶಗಳಿಗೆ ಸ್ಥಾನ ನೀಡುತ್ತದೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಭಾರತದ ಹೊಸ ಸಂಸತ್ತಿನ ಕಟ್ಟಡ ನಿರ್ಮಾಣಕ್ಕಾಗಿ ಯಾವ ನಿರ್ಮಾಣ ಕಂಪನಿ ಬೀಡ್ ಗೆದ್ದಿದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ ಆಪ್ಷನ್ ಎ ಟಾಟಾ ಗ್ರೂಪ್, ಬಿ ರಿಲಯನ್ಸ್ ಇಂಡಸ್ಟ್ರೀಸ್, ಸಿ ಬಜಾಜ್ ಗ್ರೂಪ್, ಡಿ ಮೇಲಿನ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಎ ಟಾಟಾ ಗ್ರೂಪ್. ಟಾಟಾ ಗ್ರೂಪ್ 861.90 ಕೋಟಿ ರೂಪಾಯಿಗಳ ಬೀಡ್ನೊಂದಿಗೆ ಭಾರತದ ಹೊಸ ಸಂಸತ್ತು ಕಟ್ಟಡ ನಿರ್ಮಾಣದ ಒಪ್ಪಂದವನ್ನು ಗೆದ್ದಿದೆ. ಹೊಸ ಸಂಸತ್ತಿನ ಕಟ್ಟಡ ನಿರ್ಮಾಣವು ಕೇಂದ್ರ ವಿಸ್ಟಾ ಪುನರಾಭಿವೃದ್ಧಿ ಯೋಜನೆಯ ಒಂದು ಭಾಗವಾಗಿದೆ. ಹೊಸ ಸಂಸತ್ತಿನ ಕಟ್ಟಡದ ಗುತ್ತಿಗೆಯನ್ನು ಮಾರ್ಚ್ನಲ್ಲಿ ನೀಡಬೇಕಿತ್ತು, ಆದರೆ COVID-19 ಮತ್ತು ಲಾಕ್ಡೌನ್ನಿಂದ ಇದು ವಿಳಂಬವಾಯಿತು. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಜಾಗತಿಕ ಸ್ಮಾರ್ಟ್ ಸಿಟಿ ಸೂಚ್ಯಂಕದಲ್ಲಿ 2020 ಯಾವ ನಗರವು ಅಗ್ರಸ್ಥಾನ ಪಡೆದಿದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ ಆಪ್ಷನ್ ಎ ಬೆಂಗಳೂರು, ಬಿ ಸಿಂಗಾಪುರ್, ಸಿ ಟೋಕಿಯೋ, ಡಿ ನ್ಯೂಯಾರ್ಕ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಬಿ ಸಿಂಗಾಪುರ್. ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಸಿಂಗಾಪುರ್ ಯೂನಿವರ್ಸಿಟಿ ಫಾರ್ ಟೆಕ್ನಾಲಜಿ ಆ್ಯಂಡ್ ಡಿಸೈನ್ ಸಹಯೋಗದೊಂದಿಗೆ 2020 ಸ್ಮಾರ್ಟ್ ಸಿಟಿ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದೆ. ಸ್ಮಾರ್ಟ್ ಸಿಟಿ ಇಂಡೆಕ್ಸ್ 2020 ಸಿಂಗಾಪುರದಲ್ಲಿ ಅಗ್ರಸ್ಥಾನದಲ್ಲಿದ್ದರೆ ಹೆಲ್ಸಂಕಿ ಮತ್ತು ಮೊದಲ ಮೂರು ಸ್ಮಾರ್ಟ್ ಸಿಟಿಗಳಾಗಿವೆ. ಸಿಂಗಾಪುರದ ರಾಜಧಾನಿ ಸಿಂಗಾಪುರ್ ಸಿಟಿ ಹಾಗೂ ಸಿಂಗಾಪುರದ ಕರೆನ್ಸಿ ಡಾಲರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಇತ್ತೀಚೆಗೆ ನಿಧನರಾದ ಅಮಿತಾಭ್ ಘೋಷ್ ಅವರು ಯಾವ ವೃತ್ತಿಯಲ್ಲಿ ಇದ್ದರು? ಇದಕ್ಕೆ ಆಪ್ಷನ್ ಸ್ನೇಹಿತರೆ ಆಪ್ಷನ್ ಎ ಬಂಗಾಳಿ ಆ್ಯಕ್ಟರ್, ಬಿ ಇತಿಹಾಸಗಾರ, ಸಿ ಸಂಗೀತಗಾರ, ಡಿ RBIನ ಗವರ್ನರ್.
ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಡಿ ಆರ್ ಬಿ ಐ ಗವರ್ನರ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ 21 ದಿನಗಳ ಗವರ್ನರ್ ಅಮಿತಾಬ್ ಘೋಷ್ ಅವರು ಸೆಪ್ಟೆಂಬರ್ 15 ತಮ್ಮ 90ನೇ ವಯಸ್ಸಿನಲ್ಲಿ ನಿಧನರಾದರು. ಆರ್ ಬಿ ಐ ಬ್ಯಾಂಕ್ ಸ್ಥಾಪನೆಯಾಗಿದ್ದು 1935 ಏಪ್ರಿಲ್ 1. ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿ ಕಂಡುಬರುತ್ತದೆ. ಈ ಬ್ಯಾಂಕ್ 1949 ಜನವರಿ 1 ರಾಷ್ಟ್ರೀಕರಣವಾಯಿತು. ಈ ಬ್ಯಾಂಕಿನ ಪ್ರಸ್ತುತ 25ನೇ ಗವರ್ನರ್ ಶಕ್ತಿಕಾಂತ್ ದಾಸ್ರವರು ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಲೋಕಸಭೆಯಲ್ಲಿ ಅಂಗೀಕರಿಸಲಾದ ಸಂಸತ್ತಿನ ಮಸೂದೆ 2020 ಸಂಸತ್ತಿನ ಸದಸ್ಯರ ವೇತನ ಮತ್ತು ಪಿಂಚಣಿ ಸಂಸದರ ಸಂಬಳವನ್ನು ಎಷ್ಟು ಶೇಕಡಾವರು ಕಡಿತಗೊಳಿಸುವ ಗುರಿಯನ್ನು ಹೊಂದಿದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ 30%, ಬಿ 40%, ಸಿ 50%, ಡಿ 60%. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಎ 30%. 2020 ಸೆಪ್ಟೆಂಬರ್ 15 ಲೋಕಸಭೆಯ ಸಂಸತ್ ಸದಸ್ಯರ ಸಂಬಳ ಮತ್ತು ಪಿಂಚಣಿ ಮಸೂದೆ 2020 ಅಂಗೀಕರಿಸಿದೆ. COVID-19 ಸಾಂಕ್ರಾಮಿಕ ರೋಗದಿಂದ ಉಂಟಾಗುವ ತುರ್ತು ಆರ್ಥಿಕ ಅಗತ್ಯವನ್ನು ಪೂರೈಸಲು 2020 ಏಪ್ರಿಲ್ 1 ಪ್ರಾರಂಭವಾಗುವ 1 ವರ್ಷದ ಅವಧಿಗೆ ಎಲ್ಲ ಸಂಸತ್ತಿನ ಸದಸ್ಯರ ವೇತನವನ್ನು 30% ಕಡಿತಗೊಳಿಸಲು ಮಸೂದೆ ಯತ್ನಿಸುತ್ತದೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಇತ್ತೀಚೆಗೆ ಜಪಾನ್ ದೇಶದ ಹೊಸ ಪ್ರಧಾನಿಯಾಗಿ ಯಾರು ಪ್ರಮಾಣವಚನ ಸ್ವೀಕರಿಸಿದ್ದಾರೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ಯುಡಿಗಾ ಸುಗಾ, ಬಿ ಸಿಂಜೋ ಅಬ್ಬೆ, ಸಿ ಶ್ಯಾಮ್ ಜಾಂಗ್, ಡಿ ಮೇಲಿನ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಎ ಯುಡಿಗೋ ಸುಗಾ. ಜಪಾನ್ ದೇಶದ ಹೊಸ ಪ್ರಧಾನಿಯಾಗಿ ಯುಡಿಗೋ ಸುಗಾ ಅವರು ಪ್ರಮಾಣವಚನ ಸ್ವೀಕರಿಸಿದರು. ಜಪಾನ್ ದೇಶಕ್ಕೆ ಭೂಕಂಪ ನಾಡು ಎಂದು ಕರೆಯುತ್ತಾರೆ. ಸೂರ್ಯ ಉದಯವಾಗುವ ನಾಡು ಜಪಾನ್ ಆಗಿದೆ. ಜಪಾನ್ ದೇಶದ ರಾಜಧಾನಿ ಟೋಕಿಯೋ. ಜಪಾನ್ ದೇಶದ ಸಂಸದ ಹೆಸರು ಡಯಟ್. ಜಪಾನ್ ದೇಶದ ನಾಣ್ಯ ಹೆಸರು ಏನ್.